ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆ ಕೃಷ್ಣನಗರಿಯ ಬೀದಿಗಳು ರಂಗು ಪಡೆದಿದೆ. ಎಲ್ಲಿ ನೋಡಿದ್ರೂ ವೇಷಗಳ ಕುಣಿತ ಕಂಡುಬರುತ್ತಿವೆ. ಹುಲಿ ಕುಣಿತದ ಜೊತೆಗೆ ಇತರೆ ವೇಷಗಳು ಕೂಡ ಉಡುಪಿಯಲ್ಲಿ ಹಬ್ಬದ ವಾತಾವರಣ ಮೂಡಿಸಿದೆ. ವಿಟ್ಲಪಿಂಡಿ ದಿವಸವಾದ ಇಂದು ನೂರಾರು ವೇಷಗಳು ಜನರ ಗಮನ ಸೆಳೆಯುತ್ತಿದೆ. ಜನರು ಕೂಡ ವೇಷಧಾರಿಗಳ ಜೊತೆಗೆ ಬೆರೆತು ಹೆಜ್ಜೆ ಹಾಕುತ್ತಾ ಮಜಾ ಮಾಡುತ್ತಿದ್ದಾರೆ. ಮಲ್ಪೆ ಬಂದರಿನಲ್ಲಿ ಬೆಳ್ಳಂಬೆಳಿಗ್ಗೆ ಕಂಡುಬಂದ ರಕ್ಕಸ ವೇಷಧಾರಿ ಮೀನಿನ ಬಲೆ ಹಿಡಿದು ಸಹಾಯ ಹಸ್ತ ನೀಡಿದ್ದು ಮಜಾ ಎನಿಸುವಂತಿತ್ತು. ಇನ್ನು ಶಾಲೆಗೆ ಆಗಮಿಸಿದ ಹುಲಿ ವೇಷದ ಜೊತೆಗೆ ಮಕ್ಕಳು ಹಾಗೂ ಶಿಕ್ಷಕರು ಕೂಡ ಹುಲಿ ಹೆಜ್ಜೆ ಹಾಕಿದ್ರು. ಇನ್ನು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದ ಶ್ರೇಯಾ ಆಚಾರ್ಯ ಉಡುಪಿ ನಗರದಲ್ಲಿ ಕುಣಿಯುತ್ತಿದ್ದ ವೇಷಧಾರಿಗಳ ಜೊತೆಗೆ ಸಖತ್ ಸ್ಟೆಪ್ ಹಾಕಿದ್ರು. ಮಠದ ಆವರಣಕ್ಕೆ ಲಗ್ಗೆ ಇಟ್ಟ ಕೋತಿ ವೇಷಧಾರಿಗಳು ಬಾಳೆಗೊನೆಗೆ ಕನ್ನ ಹಾಕಿದವು. ಹುಲಿ ವೇಷಧಾರಿಗಳ ಜೊತೆಗೆ ಕುಣಿಯಲಂತೂ ಭಾರಿ ಪೈಪೋಟಿ ಕಂಡುಬಂತು. ಒಟ್ಟಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆ ಉಡುಪಿಯ ಬೀದಿಗಳು ಜನರ ಕಣ್ಮನ ಸೆಳೆಯುತ್ತಿವೆ.